ಲೋಕಸಭೆ ಸೋಲಿನಿಂದ ಕಾಡ್ತಾ ಇದೆ ಹತಾಶೆ. ಪಕ್ಷ ಬಲಿಷ್ಠಗೊಳಿಸೋದಕ್ಕೆ ನಡೀತಾ ಇದೆ ಕಸರತ್ತು. 310 ಯಾಕೆ ಬೇಕು, ಬರೀ 150 ಮಾಡಿ ಸಾಕು. ಲೋಕಸಭೆ ಸೋಲಿನಿಂದ ಕಾಡ್ತಾ ಇದೆ ಹತಾಶಾ ಮನೋಭಾವನೆ ಕಾಂಗ್ರೆಸ್ನಲ್ಲಿ. ಭವಿಷ್ಯದಲ್ಲಿ ಬಲಿಷ್ಠ ಪಕ್ಷವನ್ನ ಕಟ್ಟೋದೊಂದೇ ಗುರಿ. 310 ಯಾಕೆ ಬೇಕು, ಬರೀ 150 ಜನರನ್ನ ನೇಮಕ ಮಾಡಿ ಸಾಕು ಅಂತ ಇಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಆರ್ಡರ್ ಮಾಡಿರುವಂತದ್ದು. ಅದು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೊಡ್ತಾ ಇರುವಂತಹ ಅಪ್ಡೇಟ್ ಇದು. ಯಾವ ರೀತಿಯಾಗಿ ಪಕ್ಷ ಸಂಘಟನೆಯನ್ನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಾಕಷ್ಟು ರಣತಂತ್ರವನ್ನ ಹೆಣಿತಾ ಇದೆ. ರಾಜ್ಯ ಕಾಂಗ್ರೆಸ್ನ ಅಸಲಿ ಆಲೋಚನೆ ಆದ್ರೂ ಏನಿದೆ, ಈಗ ಕೆಪಿಸಿಸಿ ಪದಾಧಿಕಾರಿ ಹುದ್ದೆಗೆ ಗಾಲಡಿ ಬ್ರೇಕ್ ಬಿದ್ದಿರುವಂತದ್ದು. ಮತ್ತೆ ತಳಮಟ್ಟದಿಂದ ಪಕ್ಷವನ್ನ ಕಟ್ಟೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಕೆಪಿಸಿಸಿಯಲ್ಲಿದ್ದಂತ 310 ಪದಾಧಿಕಾರಿಗಳ ಪಟ್ಟಿ 150 ಫಿಕ್ಸ್ ಆಗುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಮೊನ್ನೆ ಅಷ್ಟೇ ಕೆಪಿಸಿಸಿ ಅನ್ನ ಕಂಪ್ಲೀಟ್ ಆಗಿ ವಿಸರ್ಜನೆ ಮಾಡಲಾಯಿತು. ಕೆಪಿಸಿಸಿ ಅಧ್ಯಕ್ಷರು, ಕೆಪಿಸಿಸಿ ಕಾರ್ಯಾಧ್ಯಕ್ಷರನ್ನ ಹೊರತುಪಡಿಸಿ ಇದ್ದಂತ ಎಲ್ಲರನ್ನೂ ಕೂಡ ಆ ಒಂದು ಪಕ್ಷದ ಪೋಸ್ಟ್ಗಳಿಂದ ಕೋಕ್ ಕೊಡಲಾಯಿತು. 150 ಪಕ್ಷದ ಶಿಸ್ತಿನ ಸಿಪಾಯಿಗಳನ್ನಷ್ಟೇ ನೇಮಿಸಿ ಸಾಕು, ಸುಮ್ಮನೆ ಯದ್ವಾ ತದ್ವಾ ಸಾಕಷ್ಟು ಜನರನ್ನ ನೇಮಕ ಮಾಡಬೇಡಿ. ಕೆಪಿಸಿಸಿಗೆ ಉಸ್ತುವಾರಿಯಾಗಿ ವೇಣುಗೋಪಾಲ್ ಅವರು ಖಡಕ್ ಸೂಚನೆಯನ್ನ ನೀಡಿರುವಂತದ್ದು. ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಆಗಿರುವಂತಹ ವೇಣುಗೋಪಾಲ್ ಅವರು, ರಾಹುಲ್ ಗಾಂಧಿ ಸೂಚನೆಯಂತೆ ಕೆಸಿ ವೇಣುಗೋಪಾಲ್ ಅವರು ಈ ಒಂದು ಆದೇಶವನ್ನ ಪಕ್ಷದ ಅಧ್ಯಕ್ಷರಿಗೆ ರವಾನಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಕೂಡ ತಲುಪಿದ ಈ ಒಂದು ಸಂದೇಶ News 18 ಕನ್ನಡಕ್ಕೆ ಸಿಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪಕ್ಷ ಸಂಘಟನೆಯನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲಿ ನೋಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಲೋಕಸಭೆ ಎಲೆಕ್ಷನ್ ಅಲ್ಲಿ ಸೋಲನ್ನ ಕಂಡಿರುವಂತ ಹಿನ್ನೆಲೆಯಲ್ಲಿ ಪಕ್ಷವನ್ನ ಮತ್ತಷ್ಟು ಬಲಗೊಳಿಸೋದಕ್ಕೆ ಕೆಪಿಸಿಸಿಗೆ ಮತ್ತಷ್ಟು ಸಾಕಷ್ಟು ಜನರನ್ನ, ಅಂದ್ರೆ 310 ಜನರು ಇದ್ರು, ಅದಕ್ಕೆ 150 ಫಿಕ್ಸ್ ಮಾಡುವ ನಿಟ್ಟಿನಲ್ಲಿ ಈಗ ವೇಣುಗೋಪಾಲ್ ಅವರು ಪಕ್ಷದ ಅಧ್ಯಕ್ಷರಿಗೆ ಸೂಚನೆಯನ್ನ ನೀಡಿದ್ದಾರೆ. ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರಿಗೆ ಸಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷವನ್ನ ರಾಜ್ಯದಲ್ಲಿ ಮತ್ತಷ್ಟು ಬಲಗೊಳಿಸುವ ನಿಟ್ಟಿನಲ್ಲಿ. ಯಾಕೆಂದ್ರೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದು ಕೇವಲ ಒಂದು ಹೀನಾಯವಾಗಿ ಸೋಲನ್ನ ಕಂಡಿದೆ, ಯಾವತ್ತೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ರಾಜ್ಯದಲ್ಲಿ ಇಂತಹ ಒಂದು ದುಸ್ಥಿತಿಗೆ ತಲುಪುತ್ತೆ ಕಾಂಗ್ರೆಸ್ ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಊಹಿಸಿ ಕೂಡ ಇರಲಿಲ್ಲ. ಸೊ ಹೀಗಾಗಿ ಪಕ್ಷವನ್ನ ಸಂಘಟಿಸುವ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನ ಎಣೆಯಲಾಗ್ತದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ತಳಕಟ್ಟಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ತಳಕಟ್ಟಿ, ಇಲ್ಲಿ ಪ್ರಮುಖವಾಗಿ ಪಕ್ಷ ಸಂಘಟಿಸುವ ಜೊತೆ ಜೊತೆಗೆ ಕೆಪಿಸಿಸಿಗೂ ಕೂಡ ಕಾಯಕಲ್ಪ ಕಲ್ಪಿಸುವ ನಿಟ್ಟಿನಲ್ಲಿ ಪಕ್ಷ ಯಾವ ರೀತಿಯಾಗಿ ಮುಂದಾಗ್ತಾ ಇದೆ ಕಾಂಗ್ರೆಸ್? ಪುತ್ರರಾಜ್, ಲೋಕಸಭೆ ಚುನಾವಣೆಯ ಸೋಲು ಕಾಂಗ್ರೆಸ್ಗೆ ಸಾಕಷ್ಟು ಒಂದು ಪಾಠವನ್ನ ಕಲಿಸಿದೆ ಅಂತ ಹೇಳ್ಬೋದು. ಅದು ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು ಮತ್ತು ರಾಜ್ಯ ಮಟ್ಟದಲ್ಲಾಗಿರ್ಬೋದು. ಆದ್ರೆ ಏನು ಒಂದು ಕೇಡರ್ ಪಕ್ಷವಾಗಿ ಹೊರಹೊಮ್ಮುವಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ವಿಫಲವಾಗ್ತಿದೆ ಅಂತಕ್ಕಂತಹ ಒಂದು ಮನವರಿಕೆ ಕಾಂಗ್ರೆಸ್ ಮುಖಂಡರದ್ದಾಗಿದೆ, ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರದ್ದಾಗಿದೆ. ಹೀಗಾಗಿನೇ ಕೂಡ ಅವರು ರಾಜ್ಯ ಕಾಂಗ್ರೆಸ್ ನಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಪ್ರಮುಖವಾಗಿ ಈ ಹಿಂದೆ ಕೆಪಿಸಿ ಸಮಿತಿಯಲ್ಲಿ 310 ಜನ ಒಂದು ಪದಾಧಿಕಾರಿಗಳಿದ್ರು, ಆದ್ರೆ ಅವ್ರು ಯಾರು ಕೂಡ ಪಕ್ಷಕ್ಕಾಗಿ ಕೆಲಸ ಮಾಡ್ತಿರಲಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರು ಪಡೆದಿದ್ದಾರೆ. ಹೀಗಾಗಿನೇ ಕೂಡ ಈ ಬಾರಿ ನಾವು ಎಲ್ಲ ಪದಾಧಿಕಾರಿ ನೇಮಕ ಮಾಡೋದ್ರೆ 310 ಆದ್ರೆ ಹನುಮಂತನ ಬಾಲದಷ್ಟಿರ್ತಕ್ಕಂಥ ಒಂದು ಪದಾಧಿಕಾರಿ ನಮಗೆ ಬೇಡ. ಕಡಿಮೆ ಪದಾಧಿಕಾರಿಗಳು ಇದ್ರು ಕೂಡ ಪಕ್ಷ ಸಂಘಟನೆಗಾಗಿ ಮತ್ತು ಪಕ್ಷಕ್ಕಾಗಿ ಕೆಲಸ ಮಾಡತಕ್ಕಂತಹ ಒಂದು ಯೋಧರು, ಒಂದು ಯೋಧರ ಪಡೆ ನಮಗೆ ಬೇಕಾಗಿದೆ ಅಂತಕ್ಕಂಥ ಸೂಚನೆ ಕೂಡ ಇದೀಗ ರಾಜ್ಯ ಕಾಂಗ್ರೆಸ್ ಮುಖಂಡರು ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ 310 ಏನಿದೆ ಆ ಪದಾಧಿಕಾರಿ ಸಂಖ್ಯೆ ಬೇಡವೇ ಬೇಡ, 150 ದಾಟೋದು ಬೇಡ. ಈ ಬಾರಿ ನಾವು ನೇಮಕ ಮಾಡೋದ್ರೆ 150 ಪದಾಧಿಕಾರಿಗಳನ್ನ ಮಾತ್ರ ನೇಮಕ ಮಾಡಬೇಕು, ಅದಕ್ಕಿಂತ ಹೆಚ್ಚಿನ ಪದಾಧಿಕಾರಿಗಳನ್ನ ನೇಮಕ ಮಾಡೋದು ಬೇಡ ಅಂತಕ್ಕಂಥ ಸೂಚನೆ ಕೂಡ ರಾಜ್ಯ ಕಾಂಗ್ರೆಸ್ ಮುಖಂಡರು ಕೂಡ ನೀಡಿದ್ದಾರೆ. ಅಂದ್ರೆ ಯಾವುದೇ ಒಂದು ಪಕ್ಷಕ್ಕಾಗಿ ತನು ಮನ ಮತ್ತು ಧನವನ್ನು ಕೂಡ ಅವರು ಸಮರ್ಪಿಸುವಲ್ಲಿ ಆ ಕಾಂಗ್ರೆಸ್ ಕಾರ್ಯಕರ್ತರು ತಲ್ಲೀನರಾಗಬೇಕು ಅಂತಕ್ಕಂಥ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಒಂದು ರಾಜ್ಯ ಕಾಂಗ್ರೆಸ್ ಮುಖಂಡರು ಕೂಡ ಒಂದು ಘಟಾನುಘಟಿ ಕಾರ್ಯಕರ್ತರನ್ನ ಹುಡುಕೋ ನಿಟ್ಟಲ್ಲಿ ಶೋಧ ಕಾರ್ಯದಲ್ಲಿ ಕೂಡ ತೊಡಗಿದ್ದಾರೆ. ಮುಂದಿನ ತಿಂಗಳ ಒಳಗಾಗಿನ ಒಂದು ಕೂಡ ಪದಾಧಿಕಾರಿಗಳು ಕೂಡ ನೇಮಕ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಶ್ರೀನಿವಾಸ್ ಅಲಕಟ್ಟಿ, ಕಾಂಗ್ರೆಸ್ ಪಕ್ಷ ಅಂತ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ನಾಯಕರ ಒಂದು ದೊಡ್ಡ ಸಾಗರನೇ ಇದೆ. ಸೊ ಹೀಗಾಗಿ ಯಾವ ರೀತಿಯಾಗಿ ನೇಮಕ ಮಾಡಬಹುದು ಈಗ ಅಂತ, ಯಾಕೆಂದ್ರೆ ಈ ಹಿಂದೆ ಶಾಸಕರಾಗಿದ್ದಂತವರಿಗೆ ನಿಗಮ ಮಂಡಳಿ ಕೂಡ ಕೊಟ್ಟಿದ್ರು ಮತ್ತು ಒಂದ್ ಕಡೆ ಪದಾಧಿಕಾರಿಗಳ ಸ್ಥಾನವನ್ನ ಕೊಡಲಾಗಿತ್ತು. ಸೊ ಈ ಬಾರಿ ಯಾವ ರೀತಿಯಾಗಿ ಕೊಡ್ತಾ ಇದ್ದಾರೆ, ಒಬ್ಬರಿಗೆ ಒಂದೇ ಸ್ಥಾನ ಅನ್ನೋದು ಏನಾದ್ರೂ ಇದೆಯಾ?
ಖಂಡಿತವಾಗಿಯೂ ಪೃಥ್ವಿರಾಜ್ ಈ ಬಾರಿ ಶಾಸಕರಾದರೂ ಕೂಡ ಅವರು ಪಕ್ಷ ಸಂಘಟನೆಗೆ ಮಾತ್ರ ತಯಾರಾಗಿರಬೇಕು ಅಂತಕ್ಕಂಥದ್ದು. ಅದೇ ಒಂದು ಕಾರಣಕ್ಕಾಗಿನೇ ಕೂಡ ಈ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಚಿವರನ್ನು ಕೂಡ 20 ತಿಂಗಳಾದ ಬಳಿಕ ಅವರು ಸಚಿವ ಸ್ಥಾನದಲ್ಲಿ ಇರಿಸಬೇಕು, ಅವ್ರನ್ನು ಕೂಡ ಒಂದು ಪಕ್ಷ ಸಂಘಟನೆಯಲ್ಲಿ ತೊಡಗಿಸಬೇಕು ಅಂತಕ್ಕಂಥ ಚಿಂತನೆ ಕೂಡ ರಾಹುಲ್ ಗಾಂಧಿ ಅವರ ಮುಂದೆ ಇದೆ. ಹೀಗಾಗಿನೇ ಕೂಡ ಈಗ ದೊಡ್ಡ ದೊಡ್ಡ ನಾಯಕರು ಏನು ಹೇಳ್ತಾರೆ ಅವರ ಒಂದು ಶಿಷ್ಯರನ್ನಾಗಿರ್ಬೋದು, ಆಪ್ತರನ್ನಾಗಿರ್ಬೋದು, ಅವರ ಒಂದು ಬೆಂಬಲಿಗರನ್ನಾಗಿರ್ಬೋದು ನೇಮಕ ಮಾಡ್ಕೋಬಾರ್ದು ಅಂತಕ್ಕಂಥ ಒಂದು ನಿರ್ಧಾರವನ್ನು ಕೂಡ ಒಂದು ರಾಹುಲ್ ಗಾಂಧಿ ಮಾಡಿದ್ರೆ ಅಂತಕ್ಕಂಥದ್ದು. ಅಂದ್ರೆ ಯಾರೇ ಇಲ್ಲಿ ಪಕ್ಷಕ್ಕಾಗಿ ಕೆಲಸ ಮಾಡ್ತಕ್ಕಂಥವರಾಗಿರ್ಬೋದು ಮತ್ತು ಕೇರಳದಲ್ಲಿ ಯಾವ ರೀತಿ ಕಾಂಗ್ರೆಸ್ ಪಕ್ಷವನ್ನ ಕೇಡರ್ ಮಟ್ಟದಲ್ಲಿ ಕಟ್ಟಲಾಗ್ತಾ ಇದೆ, ಅದು ಒಂದು ರೀತಿಯಲ್ಲಿನೇ ಒಂದು ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ತಳಮಟ್ಟದಿಂದ ಕಟ್ಟತಕ್ಕಂತಹ ಒಂದು ಕಾರ್ಯಕರ್ತರು ಬೇಕು, ಅಂತವ್ರನ್ನ ಹುಡುಕಿ ಪದಾಧಿಕಾರಿಗಳು ನೇಮಕ ಮಾಡಬೇಕು. ನೇಮಕ ಮಾಡೋದಾದ್ರೆ ಅವರ ಒಂದು ಸಂಘಟನೆ ಮತ್ತು ಅವರು ಬೂತ್ ಮಟ್ಟದಲ್ಲಿ ಮಾಡಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನು ಗುರುತಿಸಿ ಪದಾಧಿಕಾರಿಗಳ ಹುದ್ದೆಯನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ. ಹೀಗಾಗಿ 150 ಸ್ಥಾನವನ್ನ ದಾಟಬಾರದು ಅಂತಕ್ಕಂಥ ಒಂದು ತೀರ್ಮಾನ ಕೂಡ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.